ಹಲೋ ಮಕ್ಕಳೇ, ಇವತ್ತು ಕ್ಲಾಸಲ್ಲಿ ನೀವು ಎರಡು ಅಕ್ಷರಗಳನ್ನ ಕಲ್ತ್ಕೊಂಡಿದ್ದೀರಾ ಅಲ್ವಾ? ಕ ಮತ್ತು ಖ. ಸೊ ಇವಾಗ ಹೋಮ್ ಅಸೈನ್ಮೆಂಟ್ ಬರೆಯೋಣ. ಅದಕ್ಕೂ ಮೊದಲು ಈ ಎರಡು ಅಕ್ಷರಗಳಿಂದ ಶುರುವಾಗೋ ಪದಗಳನ್ನ ಒಂದ್ಸಲ ರೀಕ್ಯಾಪ್ ಮಾಡೋಣ. ಕ ಕ ಇಂದ ಕಮಲ, ಕಮಲ ಅಂದರೆ ಲೋಟಸ್. ಕ ಇಂದ ಕಡಗ, ಕಡಗ ಅಂದರೆ ಬ್ಯಾಂಗಲ್. ಸೊ ಕ ಇಂದ ಕಮಲ, ಕಾಯಿಂದ ಕಡಗ. ಮುಂದಿನ ಅಕ್ಷರ ಖ, ಖಾಯಿಂದ ಖಡ್ಗ ಅಂದರೆ ಸ್ವೋರ್ಡ್. ಖ ಇಂದ ಖಗ, ಖಗ ಅಂದರೆ ಬರ್ಡ್. ಸೊ ಕಾಯಿಂದ ಖಗ, ಖಾಯಿಂದ ಖಡ್ಗ. ಇವಾಗ ನಾವು ಹೋಮ್ ಅಸೈನ್ಮೆಂಟ್ನ ಬರೆಯೋಣ. ಸೊ ಪ್ರಾಕ್ಟಿಕೇರ್ ಬುಕ್ಕಲ್ಲಿ ಪೇಜ್ ನಂಬರ್ 37 ಓಪನ್ ಮಾಡಿ. ಸೊ ಖ ಬರ್ದಾದ ಮೇಲೆ ಮತ್ತೆ ಮುಂದಿನ ಅಕ್ಷರ ಖ ಅಕ್ಷರದ ಹೋಮ್ ಅಸೈನ್ಮೆಂಟ್ನ ಬರೆಯೋಣ. ಮಕ್ಕಳೇ, ಇವಾಗ ಎಲ್ಲರೂ ಪೇಜ್ ನಂಬರ್ 37 ಓಪನ್ ಮಾಡಿದ್ದೀರಾ ಅಲ್ವಾ? ಸೊ ಇವಾಗ ಇಲ್ಲಿ ನೋಡಿ, ಖ ಅಕ್ಷರನ ಇವಾಗ ಇಲ್ಲಿ ಬರೆದು ಅಭ್ಯಾಸ ಮಾಡೋಣ. ಸ್ಟಾರ್ಟ್ ಮಾಡಿ ಎಲ್ಲರೂ. ಕ ಹೇಳ್ಕೊಂಡು ಬರೀಬೇಕು. ಕ ಕ ಕಮಲ, ಕ ಕಡಗ, ಕ ಕಪ್ಪು, ಕ ಕ ಕ ಕಮಲ, ಕ ಕಡಗ. ಮಕ್ಕಳೇ, ಇವಾಗ ಇದನ್ನು ಬರೆದು ಮುಗಿಸಿದ್ವಲ್ವಾ, ಇವಾಗ ಖ ಅಕ್ಷರನ ಬರೆಯೋಣ. ಸೊ ಎಲ್ಲರೂ ನೆಕ್ಸ್ಟ್ ಪೇಜ್ ಓಪನ್ ಮಾಡಿ, ಪೇಜ್ ನಂಬರ್ 39. ನೋಡಿ, ಇಲ್ಲಿ ಖ ಅಕ್ಷರನ ಹೇಗೆ ಬರೆಯೋದು ಅಂತ ಅಭ್ಯಾಸ ಮಾಡೋಣ. ಸ್ಟಾರ್ಟ್ ಮಾಡಿ ಎಲ್ಲರೂ, ಹೇಳ್ಕೊಂಡು ಬರೀಬೇಕು. ಖ ಖ ಖ ಖ ಖ ಖ ಖಗ, ಖ ಖಡ್ಗ. ಸರಿ ಮಕ್ಕಳೇ, ಇವಾಗ ಕ ಮತ್ತು ಖ ಅಕ್ಷರನ ಅಭ್ಯಾಸ ಮಾಡಿದ್ವಿ ಅಲ್ವಾ? ಇದೇ ಥರ ನಾವು ನೋಟ್ಬುಕ್ಕಲ್ಲ ಪ್ರಾಕ್ಟೀಸ್ ಮಾಡೋಣವಾ?